ಏಯ್ ನಾನು ಗೊತ್ತಾ ಏನ್ ದುಡ್ಡು ಕೇಳ್ತೇಯ ಹಂಗೆ ಪ್ರೊಡ್ಯೂಸರ್ ನನ್ನ ಅದು ಯಾವುದೋ ಒಂದು ಪಾತ್ರಕ್ಕೆ ಓಹ್ ಮರೆಯೋಕ್ಕಾಗಲ್ಲ ಅದು ಬಟ್ ಆಮೇಲೆ ನಾನು ಹೇಳ್ಬಿಟ್ಟೆ ನಾನು ಅಂಬರೀಷ್ ಅವ್ರಿಗೆ ಸರ್ ಹಿಂಗೆ ಅಂತ ಇದ್ದಾರೆ ನನ್ನದು ಪೇಮೆಂಟ್ ಬಂದಿಲ್ಲ ಆಮೇಲೆ ಪಾಪ ಅಂಬರೀಷ್ ಅವರೇ ಕೊಡಿಸಿದ್ರು ನನಗೆ ಅದು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ ನೀವು ನೋಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಬೆಲ್ ಐಕನ್ನ ಒತ್ತಿ ಕುಮಾರ್ ಅವ್ರ ಜೊತೆ ಒಡ ಹುಟ್ಟಿದವರು ಮಾಡಿದೆ ಒಡ ಹುಟ್ಟಿದವರು ಅಲ್ಲಿ ಸು ಸುಧೀರ್ ಹೆಂಡತಿ ಕ್ಯಾ ಪಾತ್ರ ನಂದು ಅದರಲ್ಲಿ ಸುಧೀರ್ ಏನೋ ಕಳ್ತನ ಮಾಡಿ ಏನೋ ಮಾಡಿ ಅವನು ಜೈಲಿಗೆ ಹಾಕ್ಬಿಟ್ಟಿರ್ತಾರೆ ನಾನು ಬಂದು ಅಣ್ಣವ್ರನ್ನ ಕೇಳ್ಕೊಳ್ಳೋದು ಹೆಂಗಾರ ಮಾಡಿ ಅಣ್ಣ ನನ್ನ ಗಂಡನ ಬಿಡಿಸ್ಕೊಟ್ಬಿಡಿ ಅಂತ ಹೇಳಿ ಆಮೇಲೆ ಅವರು ಏನೇನು ಎಲ್ಲ ಇದೆ ಆಮೇಲೆ ಇವರು ಅಂಬರೀಷ್ ಹೇಳ್ತಾರೆ ನೀನು ಗಂಡ ಮಾಡಿರೋ ಇದಕ್ಕೆ ನಾನು ಬಿಡಿಸ್ಬೇರೆ ಕೊಡ್ಬೇಕು ಅ ಬಿಡೋಲ್ಲ ಹೋಗಂದಾಗ ಹಂಗೆ ಮಾಡಿಬಿಡ ಪಾಪ ಹೆಣ್ಮಗಳು ಮನೆವರೆಗೂ ಬಂದಿದ್ದಾಳೆ ಅಂತ ಅಣ್ಣ ಅವರೆಲ್ಲ ಹೇಳ್ತಾರೆ ಆಮೇಲೆ ಬಾವ ನಿನ್ನಲ್ಲಿ ಬಾ ಪೊಲೀಸ್ ಸ್ಟೇಷನ್ಗೆ ನಾನು ಬಿಡಿಸ್ಕೊಡ್ತೀನಿ ಅಂತ ಸೊ ಅದೊಂದು ಸೀನ್ ಇತ್ತು ಆಮೇಲೆ ಅವತ್ತು ಅಷ್ಟೇ ಮಧ್ಯಾಹ್ನ ಊಟಕ್ಕೆಲ್ಲ ಕೂತಾಗ ಅವರು ಅದೇ ಹೇಳ್ತಾಯಿದ್ರು ಆಮೇಲೆ ನಾವು ಏನಾರ ಅವ್ರ ಊಟನೇ ಬೇರೆ ನಮ್ಮ ಊಟ ಅಲ್ವಾ ನಿಮ್ಗೇನು ಅಭ್ಯಂತರ ಇಲ್ವಾ ಅಂತಂದ್ರೆ ಸರ್ ಹಾಗೆಲ್ಲ ಏನು ಸರ್ ನಾ ಒಟ್ಟಿಗೆ ಊಟ ಮಾಡೋಣ ಬನ್ನಿ ಸರ್ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಅಂದರೆ ಅವರ ಥರ ನಾನು ಹೀರೋ ಅವೆಲ್ಲ ಎಂದೂ ತೋರಿಸಿಲ್ಲಪ್ಪ ರಾಜ್ಕುಮಾರ್ ಸರ್ ರಿಯಲಿ ನಮ್ಗೆ ಅದೇನೋ ಅಣ್ಣ ಗಿಣ್ಣ ಅಂದು ಇಲ್ಲ ನಾನು ಸರೇ ಅಂತ ಇದ್ದೆ ಅವ್ರನ್ನ ಸೊ ಚೆನ್ನಾಯಿತು ಒಂಥರ ಅದು ಒಂದು ಇದಿತ್ತು ಆ್ಯಂಡ್ ನಾನು ಒಂದು ಇಷ್ಟುವರೆಗು ಆಮೇಲೆ ಅಂದರೆ ಎಲ್ಲರೂ ಓಹೋ ಅಂತ ಏನು ನನಗೇನು ದುಡ್ಡು ಕೊಟ್ಟಿಲ್ಲ ಬಟ್ ಸ್ವಲ್ಪ ನನಗೆ ನೆಮ್ಮದಿ ಇದೆ ನಾ ಮಾಡಿರೋ ಪಾತ್ರಕ್ಕೆ ಕೊಟ್ಟಿರೋಷ್ಟು ಓಕೆ ಅಷ್ಟು ನೆಮ್ಮದಿ ಇದೆ ಬಟ್ ಒಬ್ಬ ಪ್ರೊಡ್ಯೂಸರ್ ಐ ಡೋಂಟ್ ವಾಂಟ್ ಟು ಟೇಕ್ ಹಿಸ್ ನೇಮ್ ಆ ಆ ಮನುಷ್ಯ ಮಾತ್ರ ಬಟ್ ಕಡೆಗೆ ನಂಗೆ ಅಂಬರೀಷ್ ಅವರೇ ಕೊಡಿಸಿದ್ರು ದುಡ್ಡು ನಿಜವಾಗ್ಲು ಓಯ್ಯೋ ಏನೋ ಏ ನಾನು ಯಾರು ಗೊತ್ತಾ ಏನು ದುಡ್ಡು ಕೇಳ್ತೀಯ ಹಾಗೆ ಪ್ರೊಡ್ಯೂಸರ್ ನನ್ನ ಅದು ಯಾವುದೋ ಒಂದು ಪಾತ್ರಕ್ಕೆ ಓಹ್ ಮರೆಯೋಕ್ಕಾಗಲ್ಲ ಅದು ಬಟ್ ಆಮೇಲೆ ನಾನು ಹೇಳಿಬಿಟ್ಟೆ ನಾನು ಅಂಬರೀಷ್ ಅವ್ರಿಗೆ ಸರ್ ಹಿಂಗೆ ಅಂತ ಇದ್ದಾರೆ ನನ್ನದು ಪೇಮೆಂಟ್ ಬಂದಿಲ್ಲ ನಾನು ಡಬ್ಬಿಂಗೂ ಮಾಡೋಕ್ಕೆ ಕೊಟ್ಟೋಗಿದ್ದೆ ಆಮೇಲೆ ಪಾಪ ಅಂಬರೀಷ್ ಅವರೇ ಕೊಡಿಸಿದ್ರು ನನಗೆ ಅದು ಆ್ಯಂಡ್ ಹೀ ಇಸ್ ವೆರಿ ಡೌನ್ ಟು ಅರ್ಥಪ್ಪ ರಾಜ್ಕುಮಾರ್ ಸರ್ ಅಂಬರೀಷ್ ಸರ್ ಎಲ್ಲರೂ ಮಾತು ನಾನು ಒಂದು ಸರ್ತಿ ಅವ್ರ ಜೊತೆ ಜಗಳ ನನಗೆ ಅಂಬರೀಷ್ ಅವ್ರಿಗೆ ಅವರು ಏಯ್ ನಮ್ಮ ಗಾರ್ಡನ್ ಬಿಟ್ಟರೆ ಇಲ್ಲ ಕಣೆ ನಾ ನಮ್ಮ ಮೈಸೂರವ್ರನ್ನ ಬಿಟ್ಟರೆ ಇಲ್ಲ ಅಂತ ಅವರು ನಾನು ನಮ್ಮ ಉತ್ತರ ಕರ್ನಾಟಕ ನಮ್ಮ ಧಾರವಾಡದವರು ನೋಡಿರಿ ನಮ್ಮ ಗಂಡೆದಿರಿ ಅದರ ವಾಯ್ಸ್ ಅಷ್ಟು ಮನಸ್ಸು ಅಷ್ಟು ಮೃದು ಇರುತ್ತೆ ಅಂತ ಆ ಕಂಡಿದ್ದೀನಿ ಅಂತ ಅವರು ಹೀಗೆ ಆ ಥರ ಎಲ್ಲ ನಾವು ತಮಾಷೆಯಾಗಿ ಜಗಳ ಆಡ್ತಾ ಇದ್ವಿ ನಾನು ಅಂಬರೀಷ್ ಅವರೆಲ್ಲ ನೀ ನೆನ್ಸ್ಕೋಬೇಕನ್ಸುತ್ತೆ ಅವೆಲ್ಲನೂ ನನ್ನ ಜಗಳ ಬಟ್ ಆ ಥರ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ನಂಗೆ ಏನಂತ ಆಗಿಲ್ಲಪ್ಪ ಹಾಂ ಮೆಮೊರೇಬಲ್ ಅಂದರೆ ಅದೇ ಹೇಳಿದ್ನಲ್ಲ ಸಿ ಆಮೇಲೆ ಇನ್ನೊಂದು ಸರ್ತಿ ಫಣಿ ರಾಮಚಂದ್ರ ಅವರು ಒಂದು ಹಾಸ್ಟ್ಲಿಂದ ಎಷ್ಟು ದೂರ ನಡ್ಕೊಂಡು ಬಂದು ಡೈಲಾಗ್ ಹೇಳಬೇಕು ರೀ ನನಗೇನೋ ಅವತ್ತು ಅಪ್ಸೆಟ್ ಆಗಿತ್ತು ಅಥವಾ ನಂಗೆ ಹುಷಾರ್ಲಿಲ್ವೋ ಏನೋ ಒಂದೆರಡು ಟೇಕ್ ತೊಗೊಂಡ್ಬಿಟ್ಟಪ್ಪ ಕೋಪ ಬಂದು ಬೈದರು ಬೈದರು ಎಲ್ಲರ ಮುಂದೆ ಅದೊಂದು ನಂಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಪ್ಪ ಎಷ್ಟು ಯಾಕಂದರೆ ಒಂಥರ ಅನ್ಸ್ಬಿಡುತ್ತೆ ಅಲ್ವಾ ಎಲ್ಲ ಜೂನಿಯರ್ ಆರ್ಟಿಸ್ಟು ಅವರು ಇವರು ಎಲ್ಲ ಇದ್ದಾಗ ಏನಂತ ಮಾಡ್ತೀರಾ ಹಾಗೆ ಹೀಗೆ ಅಂತೆಲ್ಲ ಬೈದರೆ ಭಾಳ ಬೇಜಾರಾಗಿಬಿಡುತ್ತೆ ಆವತ್ತೊಂದು ದಿವಸ ಹತ್ತಿದ್ದೆ ನನ್ನ ಸೆಟ್ಟಲ್ಲಿ ಅದು ಬಿಟ್ಟರೆ ಇದುವರೆಗೂ ನನಗೇನಂತಹ ಕೆಟ್ಟ ಎಕ್ಸ್ಪೀರಿಯನ್ಸ್ ಏನೂ ಆಗಿಲ್ಲ ಆಮೇಲೆ ಸೀರಿಯಲ್ಗಳಲ್ಲೂ ಅಷ್ಟೆ ಅನ್ನೋ ಗಮನ ಇಟ್ಕೊಂಡು ನಾವು ಆ ಡೈಲಾಗ್ಸ್ ಎಲ್ಲ ಮೆಮೊರೈಸ್ ಮಾಡಿಕೊಂಡು ನಾವು ಯಾವತ್ತೂ ಗ್ಲಿಸಿನೆಲ್ಲ ತುಂಬ ಅಪ್ಪ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಈಗ ನೋಡಿ ನಾ ಡೈಲಾಗ್ ಹೇಳ್ತಾ ಹೇಳ್ತಾನೆ ಆ ಮನಸ್ಸಿಗೆ ಆ ಭಾವನೆ ಬಂತು ಅಂದರೆ ಅಳು ಬಂದುಬಿಡುತ್ತೆ ಹೇಳಬೇಕು ಈಗ ಒನ್ ಸೆಕೆಂಡ ಅವೆಲ್ಲ ಇಲ್ಲವೇ ಇಲ್ಲ ಹೇಳಿ ಓ ಕಾಂಡ್ ನಂಗೆ ಗುರಿಯತ್ತೆ ಕೆಲವರಂತೂ ಎಷ್ಟು ಆ ಭಾಸ ರೀ ಇಲ್ಲಿ ಹಾಕ್ಕೋತಾರೆ ಗ್ಲೀಝ್ರಿನ ಟುಯಿ ಅಂತ ಒಂದು ಲೈನು ಇಲ್ಲಿ ಒಂದು ಟುಯಿ ಅಂತ ಒಂದು ಲೈನ್ ಬಂದಿರುತ್ತೆ ಅದು ತುಂಬ ಕೇಳ್ತಾಗೆ ನಾನು ಮೊನ್ನೆ ಯಾವುದೋ ಒಂದು ಹಿಂದಿ ಪಿಚ್ಚರನ್ನು ನೋಡ್ತಾ ಇದ್ದೆ ಅಯ್ಯೋ ಹಿಂಗೆ ಗೊತ್ತಾ ಸಹಿ ಕಾಣಿಸ್ತಾ ಇತ್ತು ಅದು ಹಾಂ ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ ಅಯ್ಯೋ ಏನ್ರಿ ನಾವು ನಿಜವಾಗ್ ಅಳೋದಕ್ಕೂ ಅದೇನು ನೀಟಾಗಿ ಹಿಂಗೆ ಬರಬೇಕು ಅಂತಿದ್ಯಾ ಶಿವನ್ ಕಣ್ಣಲ್ಲಿ ಬಂದಂಗೆ ಇಲ್ಲವಲ್ಲ ಆ್ಯಕ್ಚುಲಿ ಅದು ಅದಾಗದೇ ಬಂದ್ಬಿಡತ್ತೆ ನಾವು ಹಿಂಗೆ ಅಂದ್ಕೊಂಡು ಆಮೇಲೆಲ್ಲ ಹಿಂಗೆ ಒರೆಸ್ಕೊಳ್ಳೋದು ಹೊರತು ಅದೆಲ್ಲ ತುಂಬ ಆಮೇಲೆ ಸುಮಾರು ನಾನು ಏಳೆಂಟು ಇದು ಮಾಡಿದೆ ಸಾಕ್ಷ್ಯಚಿತ್ರಗಳ್ನ ಮಾಡಿದೆ ಟಿ ಎಸ್ ರಂಗ ನಾಗಾಭರಣ ಶಂಕರಪ್ಪ ಆಮೇಲೆ ಒಂದು ಹಿಂದಿಯವ್ರದ್ದು ಮಾಡಿದೆ ರೀ ನಾನು ಎಮ್ ಸಿ ಎಫ್ದು ಮ್ಯಾಂಗ್ಳೂರ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸು ಅದರಲ್ಲಿ ಯಾರು ಗೊತ್ತಾ ನನ್ನ ಗಂಡನ ರೋಲು ಮೇಕಪ್ ರಾಮಕೃಷ್ಣ ಬಾಂಬೆಗೆ ಹೋಗಿದ್ವಿ ಬಾಂಬೇಲಿ ನಾಲ್ಕು ದಿನ ಶೂಟಿಂಗು ಅಲ್ಲಿಂದ ಬಳ್ಳಾರಿಯಲ್ಲಿ ಶೂಟಿಂಗು ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸಪ್ಪ ಅಲ್ಲಿ ರಾಮಕೃಷ್ಣ ಹಸಿರು ಹಸಿರು ಅಂದ್ಬಿಟ್ಟು ಹೇ ಏ ಏ ಅಂದ್ಬಿಟ್ಟು ಎತ್ತಿನ ಗಾಡಿಯಲ್ಲಿ ಹೋಗ್ತಾರೆ ನನಗೆ ಎರಡು ಮಕ್ಕಳು ಹಿಂಗೆ ನಿಂತಿವೆ ನನ್ಗೆ ಗಿಡ್ಕೊಳಕ್ಕೂ ಏನೂ ಇಲ್ಲ ಎತ್ತಿನ ಬಂಡಿಯಲ್ಲಿ ಇವರಿಗೆ ಬರುತ್ತಾ ರಮಣ ರಮಣ ನಿಮಗೆ ಬರುತ್ತಾ ಎತ್ತಿನ ಗಾಡಿ ಓಡ್ಸೋಕೆ ಅಂದರೆ ಏನಮ್ಮ ಹಿಂಗೆ ಅಂತೀಯಾ ನಾನು ಹಳ್ಳಿಯಲ್ಲಿ ಬೆಳೆದವನು ಅಂತೆಲ್ಲ ಅಂದರು ಹಾಡೆಲ್ಲ ಹೇಳ್ಕೊಂಡು ಹಸಿರು ಹಸಿರು ಅಂತ ಹಿಂಗೆ ಅಂತಿದ್ದೀನಿ ದೊಡ್ಡ ಮೇಲೆ ಹಿಂಗೆ ತೊಗೊಂಡುಟ್ಟಿದ್ರು ಕ್ಯಾಮ್ರಾ ಆನ್ ಇದೆ ರೀ ನಾನು ಫುಲ್ಲು ಹಿಂಗೆ ಬಿದ್ದುಬಿಟ್ಟೆ ಹಿಂದೆ ಗಾಡಿಯಿಂದ ಆಚೆ ಆ ಮಕ್ಳೆಲ್ಲರೂ ಕುಸಿದ್ಬಿಟ್ವೋ ಅಲ್ಲಿ ಒಳಗಡೆ ಗಾಡಿ ಒಳಗೆ ಅವೆರಡು ಮುಗಿಸಿದ್ವೋ ನಾನು ಹಿಂದೆ ಬಿದ್ಬಿಟ್ಟೆ ಹಿಂಗೆ ಹಿಡ್ಗಿ ನಿಂತಿದ್ದೆ ಆ ಎರಡು ಮಕ್ಳು ಇಟ್ಕೊಂಡು ಕ್ಯಾಮ್ರಾ ಇಲ್ಲಿ ಎದುರುಗಡೆ ಇತ್ತು ಬಿದ್ದ ತಕ್ಷಣ ನಾನು ಅನ್ಕಾನ್ಷಿಯಸ್ ಯಾಕಂದ್ರೆ ಇಲ್ಲಿ ಏಟು ಬಿದ್ದ್ಬಿಡ್ತು ರೀ ಬೆನ್ನಿಗೆ ಆಮೇಲೆ ಅಷ್ಟೊತ್ತಿಗೆ ಕ್ಯಾಮ್ರಾ ಆನಲ್ಲಿದೆ ಬರೂನ್ ಮುಖರ್ಜಿ ಅಂತ ಕ್ಯಾಮ್ರಾಮು ಆತ ಬಂದರು ಪ್ಯಾರೇಲಾಲ್ ಅನ್ನೋರು ಬಂದರು ಎಲ್ಲರೂ ಓಡ್ಬಂದು ಮೇಡಮ್ 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 ಅಂತಂದರೆ ನಂಗೆ ಇದೆಲ್ಲ ಆಮೇಲೆ ಆಗಿಂದಾಗಲೇ ಹಿಂಗೆ ಎತ್ಕೊಂಡು ಅಲ್ಲೇ ಬಳ್ಳ ಇದು ಬಳ್ಳಾರಿ ಮೆಡಿಕಲ್ ಕಾಲೇಜ್ಗೆ ಹೋಗಿ ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ನಾನು ಆಮೇಲೆ ಮೆತ್ತಿಗೆ ಎಲ್ಲಿದ್ದೀನಿ ಅಂತ ಕಂಡುಬಿಟ್ಟೆ ಥ್ಯಾಂಕ್ ಗಾಡ್ ಏನು ಅಂತ ಏಟು ಬಿದ್ದಿರಲಿಲ್ಲ ನಾನು ಆ ಗಾಬ್ರಿಗೆ ನನಗೆ ಒತ್ತರ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದೆ ನಾನು ಆಮೇಲೆ ಸೊ ಅಲ್ಲಿ ಅವತ್ತೊಂದು ದಿವಸ ನನಗೆ ರೆಸ್ಟು ಆಮೇಲೆ ನೆಕ್ಸ್ಟ್ ಡೇಯಿಂದ ಶೂಟಿಂಗ್ ಮಾಡಿದ್ವಿ ಆಮೇಲೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಗಿರೀಶ್ ಕಾರ್ನಾಡ್ ಅವ್ರದ್ದು ಮಾನಸ ಅಂತ ಹಿಂದಿ ಸೀರಿಯಲ್ ಅದಕ್ಕೆ ಸುಧಾ ಅವರ ಯಜಮಾನರು ಇದ್ದಾರಲ್ಲ ಸತ್ಯ ಅವರೇನೇ ಇದಾಗಿದ್ದರು ಮ್ಯಾನೇಜರ್ ಆಗಿದ್ದರು ಸೊ ಅದರಲ್ಲಿ ಗಿರೀಶ್ ಕಾರ್ನಾಡ್ ಇದಕ್ಕೆ ನನಗೆ ಈ ಥರ ಒಂದು ಲೇಡಿ ಬೇಕು ಅಂತ ಹೇಳಿದಾಗ ಸೊ ಸತ್ಯ ಅವ್ರು ಬಂದು ನನ್ನನ್ನು ಕರೆದಿದ್ದು ಹೋಗಿದೆ ಇಲ್ಲೇ ಗಾಂಧಿಬದರಲ್ಲಿ ಶೂಟಿಂಗ್ ಆಯಿತು ಅದರಲ್ಲಿ ಈ ಫ್ರಸ್ಟ್ರೇಷನ್ ಹೆಣ್ಣು ಮಕ್ಕಳನ್ನ ಕಂಡ್ರಾಗಲ್ಲ ಆಗಲ್ಲ ನನಗೆ ಎರಡು ಹೆಣ್ಣು ಅಂಥದ್ದು ನನಗೆ ಹೆಣ್ಣು ಕಣ್ರೆ ಆಗಲ್ಲ ಆ ಥರ ಪಾತ್ರ ಅದು ಮಾನಸಿಕ ಮಾನಸ ಅಂದರೆ ಮಾನಸಿಕವಾಗಿ ಏನೋ ಎಫೆಕ್ಟ್ ಆಗಿರುತ್ತೆ ಅವಳಿಗೆ ಮತ್ತು ಗಂಡ ಅವನು ಎರಡನೇದು ಹೆಣ್ಣು ಹಡಿದ್ಬಿಟ್ಟಿಯಲ್ಲ ಅಂತ ಅವನು ಕೋಪ ನನ್ನ ಮೇಲೆ ಆವಾಗ ನನಗೆ ಯಾಕೆ ಹಿಂಗೆ ಗಂಡ ನನಗೆ ಇಷ್ಟು ಕಾಟ ಕೊಡ್ತಾನೆ ಅನ್ನೋದಕ್ಕೆ ನಾನೇನು ಮಾಡ್ತೀನಿ ಒಂದು ದಿವಸ ಯಾರು ಇಲ್ಲದೇ ಇರೋ ಟೈಮಲ್ಲಿ ಹೋಗಿ ಆ ಎರಡನೇ ಮಗುನ ಸಾಯ್ಸೋಕೆ ಟ್ರೈ ಮಾಡ್ತೀನಿ ಸಾಯ್ಸಕ್ಕೆ ಟ್ರೈ ಮಾಡಿದಾಗ ಸೊ ಹಿಂದೆಯಿಂದ ಬಂದು ಮ ದೊಡ್ಡ ಮಗಳು ಬಂದು ನನ್ನನ್ನು ಎಳ್ಕೋತಾಳೆ ಅಮ್ಮ ಎಂಥ ಕೆಲಸ ಮಾಡ್ತಾ ಇದೀಯಾ ಅದನ್ನ ನಿನ್ನ ಮಗು ಮಾ ಯಾಕೆ ಹಿಂಗೆ ಅಂದರೆ ನೀ ಅದರಲ್ಲೆಲ್ಲ ಫುಲ್ಲು ಹಿಂದಿ ಡೈಲಾಗೆ ನಿಮ್ಮ ಅಪ್ಪನ ಹತ್ರ ನಂಗೆ ಅಂತ ಹೇಳ್ಬಿಟ್ಟು ಅತ್ತು ಇವತ್ತು ನಾನು ನನ್ನ ಮಗು ನಾನೇ ಕೈಯ್ಯಾರಕ್ಕೆ ಹೊಂದ್ಬಿಡ್ತಿದ್ನಲ್ಲ ಅಂಥೇಳಿ ಅಲ್ಲೊಂದು ಕಂಬ ಇತ್ತು ರೀ ಹಳೇ ಕಾಲದ ಮನೆ ಹೋಗಿ ಅದಕ್ಕೆ ಹೊಡ್ಕೋಬೇಕು ಆ ಡೈಲಾಗ್ ಹೇಳ್ತಾ ಹೇಳ್ತಾ ಹೊಡ್ಕೊಂಡ್ರೆ ನನಗೆ ಅಷ್ಟು ಎಮೋಷ್ನಲ್ ಹೊಂಗೆ ಹೊಡ್ಕೊಂಡು ಅಳ್ತಾ ಇದ್ದೀನಿ ಗಿರೀಶ್ ನಾಡು ಬಂದು ಕೈ ಇಟ್ರು ಅಡ್ಡ ಅವ್ರ ಕೈಗೆ ಆಮೇಲೆ ನಾನು ಯಾಕೆ ಇಷ್ಟು ಮೆತ್ತಗಾಗೋಯ್ತು ಕಂಬ ಅಂತ ನೋಡಿದ್ರೆ ಅವ್ರ ಕೈ ಏ ನಾ ಶ್ ಶುಭ ಅವ್ರೆ ನಾನು ಕಟ್ಟು ಹೇಳಲ್ಲ ರೀ ಅಂತಂದ್ರೆ ಅವರು ನಾನು ಆ ಎಮೋಷ್ನಲ್ ನಂಗೆ ಮರ್ತೇ ಹೋಗಿದೆ ಅವ್ರು ಅಂದಿದ್ದು ನಂಗೆ ಕೇಳಿಸೇ ಇಲ್ಲ ಅವ್ರು ಬಂದು ಹಿಂಗೆ ಕೈ ಹಿಡಿದ್ರು ಆ ಕಂಬಕ್ಕೆ ಇಲ್ಲಿ ಫುಲ್ಲು ಇಷ್ಟು ದಪ್ಪ ಆಗ್ಬಿಟ್ಟಿತ್ತು ನನಗೆ ಹೊಡ್ಕೊಂಡು ಹೊಡ್ಕೊಂಡು ಗೊತ್ತಾ ಆಮೇಲೆ ಎಮ್ ಎಸ್ ಸತ್ಯವ್ರದ್ದೊಂದು ಮೋಟೆರಾಮ್ ಸತ್ಯಾಗ್ರಹ ಅದು ಅದರಲ್ಲಿ ಚಮೇಲಿ ಜಾನ್ ರೋಲ್ ನನಗೆ ಸಖತ್ತು ಡ್ಯಾನ್ಸರು ಪ್ರಾಸ್ಟಿಟ್ಯೂಟು ಪ್ಲಸ್ ಡ್ಯಾನ್ಸರ್ ಅವಳು ಅದರಲ್ಲಿ ನಿಮಗೆ ಟಯರ್ ವೆಂಕಟೇಶ್ ಅಂತ ಒಬ್ಬರಿದ್ದರು ಗೊತ್ತಾ ಟಯರ್ ವೆಂಕಟೇಶ್ ಕಿಟ್ಟಿ ಕಲಾ ಗಂಗೋತ್ರಿ ಕಿಟ್ಟಿ ಅವ್ನ ಕ್ಲೋಸ್ ಫ್ರೆಂಡು ಸೊ ಇವರೆಲ್ಲ ಚಮೇಲಿ ಜಾನ್ ನನಗೊಂದು ಪಾತ್ರ ಏನು ಅಂದರೆ ನಾನು ಅವನನ್ನ ಬುಟ್ಟಿಗೆ ಹಾಕ್ಕೊಳ್ಳೋ ಥರ ಆ ಟೈರ್ ವೆಂಕಟೇಶನ ಸೊ ರಿಹರ್ಸಲ್ ನಾವೆಲ್ಲನೂ ಇಲ್ಲೇ ರಿಹರ್ಸಲ್ ಮಾಡ್ತಾ ಇದ್ವಿ ಒಂದು ಸರ್ತಿ ಇದರಲ್ಲಿ ಮಾಡ್ತಾಯಿದ್ವಿ ಅನ್ಸರ್ತಿ ಅಲ್ಲಿ ರಿಹರ್ಸಲ್ ಮಾಡ್ತೀವಿ ಅವತ್ತು ನಮ್ಮ ಯಜಮಾನ್ರು ಬಂದುಬಿಟ್ಟಿದ್ರು ಏನಂದರೆ ನಾವು ಚಮೇಲಿಜ್ ಅಂತರ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಂದು ಅವನ ಹತ್ರ ಹಿಂಗೆ ಕೂತ್ಕೊಂಡು ಅವ್ನ ಶರ್ಟ್ ಬಟನ್ ಬಿಚ್ಚಬೇಕು ನನ್ನ ಗಂಡ ಎದ್ರ ಕಡೆ ಕೂತಿದ್ದಾರೆ ನನಗೆ ಆಗ್ತಾ ಇಲ್ಲ ಸತ್ಯ ಒಂದು ಸರ್ತಿ ನೋಡಿದ್ರು ಎರಡು ಸರ್ ಶೋಭಾ ವಾಟ್ ಹ್ಯಾಲ್ ಯು ಆರ್ ಡೂಯಿಂಗ್ ಅಂತಂದರು ಆಮೇಲೆ ಯಾರೋ ಹೋಗಿ ಹೇಳಿದ್ದಾರೆ ಅನ್ಸುತ್ತಿಲ್ಲ ಬಿಕಾಸ್ ರಾಘವೇಂದ್ರ ಈಸಿಯ ಸೊ ಶೀ ಈಸ್ ಲಿಟ್ಲ್ ಹೆಸಿಟೇಟಿಂಗ್ ಅಂತ ಆಮೇಲೆ ಏನಿಲ್ಲ ಇವ್ರು ಆಮೇಲೆ ಇವ್ರಿಗೂ ಅನ್ನಿಸ್ತು ಓ ಯಾಕೋ ನಾನು ಇದ್ದೀನಿ ಅಂತ ಆ್ಯಕ್ಟ್ ಮಾಡ್ತಿಲ್ಲ ಅಂತ ಯಾಕಂದರೆ ಅವ್ಳಿಗೊಂಥರ ಅಯ್ಯೋ ನೋಡಿದ್ಯಾ ನಾನು ಹೇಳ್ತೀನಿ ಎಲ್ಲರ ಮುಂದೆ ಬೈದ್ಬಿಟ್ರಲ್ಲ ಅಂತ ಇವ್ರಿಗೆ ಆಮೇಲೆ ಇವ್ರು ಎದ್ದು ಹೊರಗಡೆ ಹೋದ್ರು ಆಮೇಲೆ ಆ್ಯಕ್ಟ್ ಮಾಡಿದ್ರೆ ಸುಸ್ತು ವೆಂಕಟೇಶು ಇವೇನೋ ಮಾವ್ ಹಿಂಗೆಲ್ಲ ಆ್ಯಕ್ಟ್ ಮಾಡಿಬಿಟ್ಟೆ ನೀನು ಅಂತೇಳಿ ಸ್ಟೇಜ್ ಡ್ರಾಮಾ ತುಂಬ ಚೆನ್ನಾಗಿ ಬಂತು ರೀ ಅದರಲ್ಲಿ ಚಮೇಲಿ ಜಾನ್ ಪಾತ್ರ ಈಗಲೂ ಕೇಳಿ ಸುಧಾ ಬರ್ಗುರು ಶೋಭಾ ಬಿಟ್ಟರೆ ಇಲ್ಲ ಕಣೆ ಚಮೇಲಿ ಜಾನ್ಗೆ ಅಂತ ಸುಧಾ ಬರ್ಗುರು ಗೊತ್ತಲ್ಲ ಈಗಲೂ ನೀವು ಸುಮ್ಮನೆ ಫೋನ್ ಮಾಡಿಬಿಟ್ಟು ಚಮೇಲಿ ಜಾನ್ಗೆ ಗೊತ್ತಾ ನಿಮಗೆ ಅಂತ ಒಂದು ಮಾತು ಕೇಳಿ ಇಲ್ಲೇ ನಮ್ಮ ಮನೆ ಮುಂದೆನೇ ವಾಕಿಂಗ್ ಬರ್ತಾರೆ ಶೋಭಾ ಚಮೇಲಿ ಜಾನ್ ಹಿಂಗೆ ಅಂದ್ಬಿಟ್ಟೆ ಹೋಗ್ತಾರೆ ಯಾವಾಗ್ಲೂ ಗೊತ್ತಾ ಅಂದರೆ ಆ ಥಳಕು ಬಳಕು ಹಾಗೆ ಆ ಥರ ಇತ್ತು ಆ ರೋಲು ನಿಜಗಳು ಅದೊಂದು ಆಮೇಲೆ ಸತ್ಯೋ ಅವ್ರದ್ದು ಸುಮಾರು ನನ್ನ ಜೀವನದಲ್ಲಿ ಫಸ್ಟು ಫ್ಲೈಟ್ ಹತ್ತಿದ್ದು ಸತ್ಯೋ ಅವರಿಂದನೇ ನಾವು ಫ್ಲೈಟೇ ಹತ್ತಿರಲಿಲ್ಲ ಯಾಕಂದ್ರೆ ನಾವೆಲ್ಲ ಒಂದು ಅರವತ್ತೈದು ರೂಪಾಯಿ ಮನೇಲಿ ಇದ್ದವರು ಆಮೇಲೆ ಸೊ ಬಾಡಿಗೆ ಮನೆಯಲ್ಲೇ ಇಟ್ಕೊಂಡ್ಬಂದ್ವಿ ಈಗ ಇಷ್ಟು ವರ್ಷ ಆದಮೇಲೆ ಈಗ ಒಂದು ಹದಿನೈದು ವರ್ಷದಿಂದೆ ನಾವು ಈ ಮನೆ ಮಾಡಿಕೊಂಡ್ವಿ ಸೊ ಹೀಗಾಗಿ ನಮ್ಮ ಸ್ವಂತ ಅಂತ ಮನೆ ಇರೋದು ಈಗ ಅಷ್ಟೇ ಅದಕ್ಕೆ ಮುಂಚೆ ನಾವು ವಿರ್ ಇನ್ ರೆಂಟೆಡ್ ಹೌಸ್ ಓನ್ಲಿ ಹದಿನಾಲ್ಕು ವರ್ಷ ಮುಸ್ಲಿಮ್ ಮನೇಲಿ ಇದ್ವಿ ನೋಡಿ ನಾವು ಅವ್ರುಗಳು ನಮ್ಮ ಅಯ್ಯೋ ಶೋಭಾ ತುಮ್ ನೈಜ ಓ ಇದರಿದಾವೋನಾ ಅಂತ ಯಾಕಂದರೆ ನಾನು ಆರ್ಟಿಸ್ಟ್ ಅಂತ ಗೊತ್ತು ವಾಟರ್ ಬಿಲ್ ಕಟ್ಟಕ್ಕೆ ಹೋದರೆ ಅಲ್ಲೆಲ್ಲ ಇದು ಮಾಡೋರು ಲೈಟ್ ಬಿಲ್ ಕಟ್ಟಕ್ಕೆ ಹೋದರೆ ಎಲ್ಲ ಗುರ್ತಿಡಿಯೋರು ಓಕೈಮ್ಮ ಅಯ್ಯೋ ಒಂದು ಸರ್ತಿ ಎಷ್ಟೋ ಇಪ್ಪತ್ತೈದು ಸಾವಿರನೇನೋ ಬಂದ್ಬಿಡ್ತು ಈ ಕೈಸೆ ಅಮ್ಮ ತುಂಬ ಜಾಕೆತ್ತು ಪೂಚೋ ಹೋಸ್ಕೋ ಅಂತ ನನ್ನನ್ನು ಕಳಿಸಿದ್ರು ಅವರು ಅಮೀರ್ ಖಾನು ಪಾಪ ಈಗ ಆತನೂ ಇಲ್ಲ ಹೋಗೆಲ್ಲ ಅವರು ಸಮ ಮಾಡಿಸಿದ್ದೆ ಅದೆಲ್ಲ ನೋಡಿ ರೀಡಿಂಗು ಅದು ಎಲ್ಲ ನೋಡಿ ಎಲ್ಲ ಸಮ ಆಗಿತ್ತು ಅದೊಂದು ಎರಡು ಸಾವಿರ ಬಂತು ಇಪ್ಪತ್ತೈದರಿಂದ ಎರಡು ಸಾವಿರ ಬಂತು ಆವಾಗಿಂದ ನೀ ಇಲ್ಲೇ ಇರು ಹೋಗಲೇ ಬೇಡ ನಮ್ಮ ಮನೆ ಬಿಟ್ಟು ಅಂತ ಅವರು ಇಲ್ಲಿ ಬಂದಿದ್ರು ಇಲ್ಲಿ ಗೃಹ ಪ್ರದೇಶಕ್ಕೆ ಬಂದರೂ ನೈನ್ ಶೋಭಾ ತುಂಬ ಇದರಿವೋ ಅಂತ ನನ್ನ ಏ ಇಲ್ಲಪ್ಪ ಯಾಕಂದರೆ ದೊಡ್ಡ ಸಂಸಾರ ಆಯ್ತಲ್ರಿ ಮೂರು ಮಕ್ಕಳು ನಮ್ಮಪ್ಪ ಅಮ್ಮ ನಾವುಗಳು ಸೊ ಹಿಂಗಾಗಿ ನಮಗೆ ತಕ್ಕಾಗಿ ಮನೆ ಕಟ್ಕೊಂಡು ಇಲ್ಲಿ ಬಂದ್ವಿ ಈಗ ಮತ್ತೆ ನಾವಿಬ್ಬರೇ ಎಲ್ಲರೂ ಅವ್ರವ್ರ ಮದುವೆ ಮಾಡಿಕೊಂಡು ಅವ್ರವ್ರ ಮನೆಗೆ ಹೋದರು ಅಷ್ಟೆ ಸೊ ಆಮೇಲೆ ಆಕಾಶವಾಣಿ ಆಮೇಲೆ ಇದು ಶಂಕರಪ್ಪ ಅವರು ಅಷ್ಟೇ ಜೇನುಗೂಡು ಅಂತ ಒಂದು ಮಾಡಿದ್ರು ಆಮೇಲೆ ನಂಜುಂಡೇಗೌಡ್ರದ್ದು ಇದು ರೇಷ್ಮೆ ಹುಳ್ದು ಅದೊಂದು ಮಾಡಿದೆ ಆಮೇಲೆ ಸುಮಾರು ಇದು ಮಾಡಿದೆ ರೀ ನಾನು ಡಾಕ್ಯುಮೆಂಟ್ರೀಸು ತುಂಬ ಟಿ ಎಸ್ ರಂಗ ಅವ್ರದ್ದು ಕ್ಯಾನ್ಸರು ಕುಷ್ಠರೋಗ ಅವುಗಳದೆಲ್ಲ ಉಮಾಶ್ರೆಯೂ ಮಾಡಿದರು ಒಂದು ಕುಷ್ಠರೋಗದಕ್ಕೆ ಅದಕ್ಕೂ ಏನೋ ಉಮಾಶ್ರೀ ಆ್ಯಕ್ಟ್ ಮಾಡಿದರು ಆಮೇಲೆ ವಾಯ್ಸ್ ಡಬ್ಬಿಂಗ್ ಮಾಡಕ್ಕೆ ಶುರು ಮಾಡಿದೆ ಆಮೇಲೆ ತಾಯಿ ಸಾಹೇಬ ಜೈಮಾಲ ಅವ್ರಿಗೆ ನಾನೇ ವಾಯ್ಸ್ ಕೊಟ್ಟಿರೋದು ತಾಯಿ ಸಾಹೇಬ ಅಲ್ಲಿ ಹೌದಾ ಬಟ್ ಎಲ್ಲೂ ಹೆಸರು ಹಾಕ್ಲಿಲ್ಲ ನಂದು ಹೇಳಬೇಕು ಬಿಡೋ ಗೊತ್ತಿಲ್ಲ ಬಟ್ ಟು ಬಿ ಫ್ರ್ಯಾಂಕ್ ವಿತ್ ಯು ವೈಶಾಲಿನೇ ಕರೆದು ನಂಗೆ ಫೋನ್ ಮಾಡಿ ಶೋಭಾ ಜೈಮಾಲ ಅವರೆಲ್ಲ ಏನು ನೀರು ಸತ್ತಿ ಅಂತ ಇದ್ರು ಅದು ಹೆಂಗೆ ಬರುತ್ತೆ ಅದು ಎಷ್ಟು ವಯಸ್ಸಾದವಳು ಅದು ಅಷ್ಟು ವಯಸ್ಸಾಗಿದೆ ಹಾಗೆ ಮುಖ ಕಾಣಿಸ್ತಾ ಇದೆ ಎಲ್ಲ ಇದೆ ಮೇಕಪ್ ಅಷ್ಟು ಚೆನ್ನಾಗಿದೆ ವಾಯ್ಸ್ ಮಾತ್ರ ಇಪ್ಪತ್ತೈದು ವರ್ಷದ ಹುಡುಗಿದು ಹೇಗಾಗತ್ತೆ ಆಮೇಲೆ ಗಿರೀಶು ಆಮೇಲೆ ಗಿರೀಶ್ ಕಾಸರವಳ್ಳಿ ಅವ್ರು ಹೇಳಿದ್ರು ಇಲ್ಲ ಈ ವಾಯ್ಸ್ ಸೂಟ್ ಆಗ್ತಾಯಿಲ್ಲ ಬೇ ಯಾರ ನಾರ್ತ್ ಅಂದರೆ ಹುಬ್ಳಿ ಧಾರವಾಡ ಭಾಷೆ ಬರೋರು ಬೇಕು ಅಂತ ಇಮ್ಮಿಡಿಯೇಟಾಗಿ ವೈಶಾಲಿ ನಂಗೆ ಫೋನು ಈ ಶೋಭ ಮಾಡ್ತೀಯೇ ಬರ್ತೀಯಾ ಅಂತ ಬರ್ತೀನಿ ಅಂದೆ ಫುಲ್ ನಾನೇ ವಾಯ್ಸು ಅದರಲ್ಲಿ ನೆಹರು ಸತ್ರ ಅಂತ ಕೇಳೋದು ಹೆಂಗೆ ಬರುತ್ತೆ ಗೊತ್ತಾ ಅಯ್ಯಯ್ಯ ನೆಹರು ಸತ್ರ ಹಿಂಗೆ ಬರ ಅಯ್ಯೋ ನೆಹರು ಸತ್ರ ಅಂದರೆ ಹೆಂಗಾಗತ್ತೆ ಸಾಧ್ಯ ಇಲ್ಲ ಫುಲ್ಲು ಧಾರಾಡ ಭಾಷೆ ನಾನೇ ಆಮೇಲೆ ನಾಗಮಂಡಲ ವನಿತಾ ವಾಸುಗೆ ನಂದೇ ವಾಯ್ಸು ಅದು ನಾಗ ಬರೆದಿದ್ದಾರೆ ಭರಣ ನನ್ನ ಹೆಸರು ಬರೆದಿದ್ದಾರೆ ಡಬ್ಬಿಂಗ್ ಶೋಭಾ ರಾಘವೇಂದ್ರ ಬರೆದಿದ್ದಾರೆ ಈಗಲೂ ಎಷ್ಟೋ ಹಂಗೆ ಮಾ ಮೋಸಗಳಾಗಿದ್ದೀರಿ ನನಗೆ ಹೇಳ್ಕೋಬಾರ್ದು ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡವ್ರೇನೆ ಐ ಡೋಂಟ್ ವಾಂಟ್ ಬಟ್ ಏನಂದರೆ ಆಯಿತು ಗುರ್ತಿರೋರ್ಗೆ ಹಿಡ್ದಿದ್ದಾರೆ ನನ್ನ ವಾಯ್ಸ್ ಅಂತ ಕೆಲ ಆಮೇಲೆ ಏಳು ಸುಜಾತ ಕುಮ್ಟ ಬರೆದ್ಲು ಪ್ರಜಾವಾಣಿಯಲ್ಲೆಲ್ಲೋ ಇಲ್ಲ ಶ ಒಪ್ಕೋತೀವಿ ಜಯಮಾಲಾ ಅವ್ರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಬಟ್ ಅದಕ್ಕೆ ವಾಯ್ಸ್ ಧ್ವನಿ ಕೊಟ್ಟು ಶೋಭಾ ಜೀವ ತುಂಬಿದ್ದಾಳೆ ಅಂತ ಬರೆದ್ಲವಳು ಹೀಗಾಗಿ ಅದು ಆಮೇಲೆ ಸುಮಾರು ಜನಕ್ಕೆ ನಾನು ಡಬ್ಬಿಂಗ್ ಆರ್ಟಿಸ್ಟಾಗಿ ಇದ್ದೆ ಆವಾಗ ಸ್ವಲ್ಪ ದಿನ ಆವಾಗೆಲ್ಲ ಈ ಸಣ್ಣ ಪುಟ್ಟ ಅವ್ರಿಗೆ ಬ ಕರೆದಿದ್ದು ಒಂದು ರೋಲ್ಗಾದ್ರೂ ಆಮೇಲೆ ಸಣ್ಣ ಪುಟ್ಟ ಅವೆಲ್ಲನೂ ನಾನು ಮಾಡ್ತಾ ಇದ್ದೆ ಆಮೇಲೆ ಇವ್ರುಗಳದೆಲ್ಲ ಒಂದು ಗುಂಪು ಅಂತ ಬಂತು ಇಲ್ಲ ಅದಕ್ಕೆ ಮೆಂಬರ್ ಆಗಬೇಕು ಅದು ಇದು ಅಂತ ಆಮೇಲೆ ಅವರವರಲ್ಲೇನೇ ನಡೀತಾ ಇತ್ತಲ್ವ ನಾವು ದೂರ ಬಂದುಬಿಟ್ರಿ ನಾವೇನಿದ್ರು ಆಕಾಶವಾಣಿ ಸ್ಟೇಜು ಸಿನಿಮಾ ಸೀರಿಯಲ್ ಅಂದ್ಕೊಂಡು ಆಮೇಲೆ ನನ್ನ ಡಬ್ಬಿಂಗ್ ಕಡೆ ಅಷ್ಟು ಹೋಗಲಿಲ್ಲ ಸೊ ಸುಮಾರು ಆಯಿತು ಅಲ್ಲಿಂದ ಸಿ ನೈನ್ಟೀನ್ ಸೆವೆಂಟಿ ಫೋರ್ ಸೊ ಈಗ ಟೂ ಇಯರ್ಸ್ ಬ್ಯಾಕ್ ಅಂದರೆ ತಿರುಗ ಒಂದು ಟೂ ತೌಸಂಡ್ ಸೆವೆಂಟೀನ್ ನಾನು ಲಂಡನ್ಗೆ ಹೋದೆ ಸಿಕ್ಸ್ಟೀನ್ವರ್ಗು ಐ ವಾಸ್ ಲಿಟ್ಲ್ ಬ್ಯುಸಿನೇ ಈಗಲೂ ಏನು ನನಗೇನು ವಯಸ್ಸಾಗಿಲ್ಲಪ್ಪ ಐ ಆ್ಯಮ್ ಜಸ್ಟ್ ಥರ್ಟಿ ಸಿಕ್ಸ್ ಅಷ್ಟೆ ಸಿಕ್ಸ್ಟಿ ತ್ರೀನಾ ಹಿಂಗೆ ಮಾಡಿ ಆ್ಯಂಡ್ ಥರ್ಟಿ ಸಿಕ್ಸ್ ಐ ಕ್ಯಾನ್ ಆ್ಯಕ್ ನೋ ಪ್ರಾಬ್ಲಮ್ ಇಂಗ್ಲೀಷ್ ಡೈಲಾಗ್ ಕೊಡ್ತೀರಾ ಕೊಡಿ ಹಿಂದಿ ಕೊಡ್ತೀರಾ ಕೊಡಿ ಕನ್ನಡ ಶುದ್ಧವಾಗಿ ಮಾತಾಡ್ಬೇಕಾ ಮಾತಾಡ್ತೀನಿ ಹಳ್ಳಿ ಭಾಷೆ ಬೇಕಾ ಮಾತಾಡ್ತೀನಿ ಅಷ್ಟೆ ಒಂದು ಬರೋಲ್ಲ ತಮಿಳ ಓಕೆ ತೆಲುಗು ಓಕೆ ಮಲಯಾಳಂ ಬರಲ್ಲ ಅಷ್ಟೆ ಬಟ್ ಒಂಥರ ರೀ ನಮ್ಮ ಸುಮಾರು ಇಲ್ಲೆಲ್ಲ ಇಟ್ಟಿಲ್ಲ ಕೆಲವು ನೋಡಿ ಒಡ ಹುಟ್ಟಿದವರು ಆಮೇಲೆ ತುಂಬಿದ ಮನೆ ಅವೆಲ್ಲ ಅಲ್ಲಿ ಇಟ್ಟಿದ್ದೀನಿ ಮಿಕ್ಕಿದೆಲ್ಲ ಅಲ್ಲಿ ಮನೆಯಲ್ಲಿ ನನ್ನ ರೂಮಲ್ಲೇ ಎಲ್ಲ ಇಟ್ಕೊಂಡಿದ್ದೀನಿ ಒಂದಿಷ್ಟು ಸುಮಾರು ಬಟ್ ನಮ್ಮ ಜನ ನಮ್ಮನ್ನು ಗುರ್ತಿಸದೆ ಹೋದ್ರೂ ನನಗೆ ರಂಜಿತಾ ಇದಕ್ಕೆ ಬೆಸ್ಟ್ ಸಪೋರ್ಟಿಂಗ್ ಆರ್ಟಿಸ್ಟ್ ಬಂತು ಸ್ಟೇಟ್ ಅವಾರ್ಡ್ ಇದು ಇವ್ರದು ಸ್ಟೇಟಲ್ಲ ರೀ ಅವ್ರದ್ದು ಪೋಷಕ ನಟಿ ಅವಾರ್ಡು ನನಗೆ ಬಂತದ್ದು ರಂಜಿತಾಗೆ ಸೊ ಅದು ಬಿಟ್ಟರೆ ಇನ್ನು ಸಿನಿಮಾ ಸೀ ಅಯ್ಯೋ ಸೀರಿಯಲ್ಲು ಅವುಗಳೆಲ್ಲ ತಿಮ್ಮ ಅಂತ ಒಂದು ಮಾಡಿದೆ ಅದರಲ್ಲಿ ನನಗೆ ಬಂತು ನಾನು ರಮೇಶ್ ಭಟ್ ತಿಮ್ಮ ಇದು ಅದು ಬಂತು ಆಮೇಲೆ ಇದು ಕರ್ನಲ್ ಕ್ರೇಜಿ ಕರ್ನಲಲ್ಲಿ ಮನೆ ಕೆಲಸದವಳು ಅದು ಸುಮಾರು ವರ್ಷ ಮಾಡಿದೆ ನಾನು ಸೊ ಹೀಗೆ ಹಂಗೆ ತುಂಬ ಸೀರಿಯಲ್ಲು ಅಂದರೆ ಇದು ಇನ್ನೊಂದು ಇವ್ರದ್ದು ಬಂತು ರೀ ಅರುಂಧತಿ ಅಂತ ಆರೂರು ಜಗದೀಶ್ ಈಗ ಜೊತೆ ಜೊತೆಯಲ್ಲಿ ತೆಗಿತಾಯಿದಾರಲ್ಲ ಅದು ಆರುಂಧ ಇದರಲ್ಲಿ ನಾನು ತುಂಬ ಚೆನ್ನಾಗಿತ್ತು ಅರುಂಧತಿ ಅದರಲ್ಲಿ ನಾನು ಇದು ಎಲ್ಲ ನನಗೆ ತೊಂದರೆ ಆಗಿ ಇದಾಗಿ ಮೊದಲೆಲ್ಲ ಚೆನ್ನಾಗಿ ಇರ್ತೀನಿ ಆಮೇಲೆ ಇದು ಮ ಸಂಸಾರದ ಜಂಜಾಟು ಅವೆಲ್ಲ ಆಗಿ ಕಡೆಗೆ ನಂಗೆ ಗುಚ್ಚಿ ಹಿಡಿದು ಬಿಡುತ್ತೆ ಅದರಲ್ಲಿ ಫಸ್ಟು ಬೇರೆ ಯಾರೋ ಮಾಡಿದ್ರಂತೆ ಅದು ಸಿಗಲಿಲ್ಲ ಫಸ್ ಇಷ್ಟ ಆಗಲಿಲ್ಲ ಜಗದೀಶ್ಗೆ ಆಮೇಲೆ ನನ್ನನ್ನು ಕರೆದ್ರು ಫಸ್ಸಿನಲ್ಲೇ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ನಗಬೇಕು ಹುಚ್ಚಿಡ್ದಿರುತ್ತೆ ಹರ್ಕಲ್ ಹರ್ಕಲ್ದ ಬಟ್ಟೆ ಕೂದಲೆಲ್ಲ ಕೇರಿದೆವು ಹೀಗೆಲ್ಲ ಮಾಡಬೇಕಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗೋಯಿತು ಆಮೇಲೆ ಗುರುದತ್ ಅವ್ರದ್ದು ಒಂದು ಸ ಅದೊಂದು ರೋಲೋರಿ ಸಾವಿತ್ರಿ ಅಂತ ಅದೊಂದು ಅದರಲ್ಲೂ ಅಷ್ಟೆ ಅದೊಂಥರ ಮಾಟಗಾತಿ ನಾನು ಅದರಲ್ಲಿ ಅದು ಈಗಲೂ ನನ್ನ ಥರ ಒಂದು ಕ್ಲಿಪ್ಪಿಂಗ್ ಇದೆ ತೋರಿಸ್ತೀನಿ ನೋಡಿ ಎಲ್ಲರೂ ಹೆದ್ರು ಬಿಟ್ರಪ್ಪ ಅದು ರಾತ್ರಿ ಎರಡು ಗಂಟೆಯಿಂದ ಶೂಟಿಂಗ್ ಅದು ಬೆಳಗಿನ ಜಾವ ಐದು ಗಂಟೆ ಇವು ಸ್ವಾತಿ ಎಲ್ಲ ಮಾಡಿದ್ರ ಅದರಲ್ಲಿ ನಿಶಿತಾ ಗೌಡ ಅವರೆಲ್ಲ ಮಾಡಿದ್ರು ಅದು ಮಾಟಗಾತಿರುಗಳು ಭಾಳ ಚೆನ್ನಾಗಿತ್ತು ಈಗಲೂ ನನ್ನ ಮೊಮ್ಮಗ ಕೇಳಿದ್ರು ಓಡೋಗ್ತಾನೆ ನೋ ಶೋಭಾಜಿ ಡೋಂಟ್ ವಾಂಟ್ ಡೋಂಟ್ ವಾಂಟ್ ಅದು ಓಡೋಗುತ್ತದೋ ಅದು ನಗು ಆ ಥರ ಹಾಗೆ ನಾವೆಲ್ಲ ಇವಾಗ ನಮಗಂತೂ ಇದರಲ್ಲೆಲ್ಲ ನಾ ಆ ನಗು ರೇಂಜು ಅವೆಲ್ಲ ಹೇಳ್ತಾರಲ್ಲ ಅವೆಲ್ಲ ನಮ್ಗೆ ಅಲ್ಲೇ ಕಲ್ತಿದ್ದು ಕಲ್ತಿದ್ದು ಇನ್ನೋದಕ್ಕಿಂತ ಹೆಚ್ಚಾಗಿ ಹಂಗಲ್ಲ ಇನ್ನೊಂಚೂರು ಹಿಂಗೆ ನಗರಿ ಇನ್ನು ಸ್ವಲ್ಪ ಹಂಗೆ ನಗರಿ ಅಂತಾರೆ ಆ ನಗೋ ಇದರಲ್ಲಿ ಇವನ್ ನಮಗೆ ಎ ಗ್ರೇಡ್ ಇದಕ್ಕೂ ಅಷ್ಟೆ ಐದು ಥರ ಆಳ್ಬೇಕು ಐದು ಥರ ನಗಬೇಕು ಅವೆಲ್ಲ ಮಾಡಿಸ್ತಾರೆ ಯಾರು ಇರೋಲ್ಲ ರೀ ಒಂದು ಕರ್ಟನ್ ಹಾಕ್ಬಿಟ್ಟಿರತ್ತೆ ಅವರಲ್ಲಿ ರೆಕಾರ್ಡ್ ಮಾಡ್ತಿರ್ತಾರೆ ಇಲ್ಲಿಂದ ನಾವು ಹೇಳೋದು ಆ ಥರ ಸೊ ಇನ್ನೂ ಬರಬೇಕು ರಿಸಲ್ಟು ಗೊತ್ತಿಲ್ಲ ಎ ಗ್ರೇಡ್ ಆಯಿತು ಅಂದರೆ ಖಂಡಿತ ಖಂಡಿತ ಸುಮಾರು ಆದಮೇಲೆ ಇದು ಅಷ್ಟೇ ನಾವು ಈ ಟೂರ್ ಟೂರೆಲ್ಲ ಹೋಗ್ತಿದ್ದಾಗ ಏನು ಮಜಾ ಇರೋದು ರೀ ಸೊ ಆವಾಗಲೇ ನಾಗಾಭರಣ ನಾಗಿಣಿ ಅವರದ್ದು ಲವ್ ಆಗಿದ್ದು ನಾವೆಲ್ಲ ಈಗ ಬೆನಕ ಗ್ರೂಪಲ್ಲಿ ಒಂದು ಮೂರ್ನಾಲ್ಕು ಪೇರು ಲವ್ ಕೇಸ್ ಇದೆ ಎಲ್ಲರೂ ಈಗ ನಮ್ಮ ಮ್ಯಾರೇಜಾಗೆ ಫಾರ್ಟಿ ಇಯರ್ಸ್ ಆಯಿತು ಯಾ ನೈನ್ಟೀನ್ ಏಯ್ಟಿ ಒನ್ ನನಗಿಂತ ಮುಂಚೆ ರಾಣಿ ಮದುವೆ ಆಯಿತು ನನ್ನ ಮದುವೆ ಟೈಮಲ್ಲಿ ರಾಣಿ ತುಂಬಿದ ಬಸ್ರಿ ಯಾಕೆ ಸೊ ನಾಗಾಭರಣ ಎಲ್ಲರದು ಎಲ್ಲರೂ ಬಂದಿದ್ದರು ಸುಮಾರು ಆರ್ಟಿಸ್ಟ್ಗಳು ಬಂದಿದ್ರು ಕೋಕಿಲಾ ಮೋಹನು ಅವನು ಅಷ್ಟೇ ನಮ್ಮ ಯಜಮಾನ್ರಿಗೆ ಇನ್ ಇದಲ್ಲ ಹಿಂದೂಸ್ತಾನ್ ಆ್ಯಂಟಿಬಯೋಟಿಕ್ಸು ಅವ್ರು ಯಾವಾಗಲೂ ಟೂರ್ ಇದ್ದೇ ಇರ್ತಾ ಇತ್ತು ಅವ್ರಿಗೆ ಒಂದು ತ್ರೀ ಇಯರ್ಸು ಚೆನ್ನಾಗಿ ಹಾಕಿದರು ಮೋಹನ ಇಲ್ಲಿ ಬಂದಾಗ ವಾಪಸ್ ಹೋಗ್ಬೇಕಾದ್ರೆ ನನ್ನ ನನ್ನ ಮಗುನ ಕರ್ಕೊಂಡು ಹೋಗ್ತಾ ಇದ್ದ ಏ ಬಾರೆ ನಿನ್ನ ಗಂಡನ್ನ ನೋಡಿಯಂತೆ ಪಾಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದ ಅವ್ನ ಕಾರಲ್ಲೇ ನಮ್ಮನ್ನ ಗೊತ್ತಾ ಈವನ್ ಸುಂದರ್ ಈಸ್ ಆಲ್ಸೋ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಎಲ್ಲ ತುಂಬ ಜನ ಇದ್ದಾರೆ ರೀ ಈಗ ಹೇಳಿದ್ನಲ್ಲ ನಾವು ಥಿಯೇಟ್ರಲ್ಲಿ ಒಂದು ಮನೆಯವ್ರ ಥರ ಇದ್ಬಿಡ್ತೀವಲ್ವಾ ಆಮೇಲೆ ಏನಾರು ಒಂಚೂರು ಇರಿಸಿ ಮುಡಿಸಾದ್ರೂ ಒಂಥರ ತಡ್ಕೊಳಕ್ಕಾಗಲ್ಲ ದುಃಖ ಆಗಿಬಿಡುತ್ತೆ ಆ ಥರ ಬಟ್ ಏನೋ ದೇವರು ನಮ್ಮನ್ನು ಮಟ್ಟಿಗೆ ಚೆನ್ನಾಗಿ ಇಟ್ಟಿದ್ದಾನೆ ವಿ ಆರ್ ಹ್ಯಾಪಿ ಕೋಪ ಬಂದಾಗ ಇವ್ರು ಅಂತ ಇರ್ತಾರೆ ನಿನ್ನ ಆ್ಯಕ್ಟಿಂಗ್ ಎಲ್ಲ ನಾನು ಮುಂದೆ ಮಾಡಿಬಿಡ್ಬೇನು ಅನ್ನೋ ಒಂದೊಂಥರದ್ದು ಕಂಡುಬಿಡ್ತೀನಿ ಅದು ನಡೆದಿದೆ ಸೊ ನಿಮ್ಮ ಮುಂದೆ ಏನು ಸುಳ್ಳು ಹೇಳೋದು ಅದಕ್ಕೆ ಸುಮ್ಮನಿ ರೇ ಸಾಕೋ ಅನ್ನೋದಟ್ಟೆ ಸೊ ಹೀಗಾಗಿ ರಿಯಲಿ ಒಂಥರ ನನ್ನ ಅದೇ ಹೆಂಗಪ್ಪ ಇಷ್ಟಿಷ್ಟು ಎಲ್ಲ ಮಾತಾಡಿದ್ರೆ ನಿಮ್ಗೇನು ಇದಾಗುತ್ತೆ ಬೋರ್ ಆಗುತ್ತೆನೋ ಅಂದ್ಕೊಳ್ತಾ ಇದ್ದೆ ನನ್ನ ನಿಜವಾದ ಎಕ್ಸ್ಪೀರಿಯೆನ್ಸ್ ಎಲ್ಲ ನಿಮ್ಮ ಹತ್ರ ಹೇಳ್ಬಿಟ್ಟ ಚೆನ್ನಾಗಿತ್ತು ಇವನ್ ಮಾಮಯ್ಯ ಗೊತ್ತಲ್ಲ ನಿಮಗೆ ಜಿ ವಿ ಶಿವಾನಂದ್ ಅವರು ನ ನನ್ನ ಜೊತೆ ಗೌಡರೋಲ್ ಮಾಡ್ತಾಯಿದ್ರು ಅವರು ಅಂಜೋಕುಮಾರ ಸ್ವಾಮಿಯಲಿ ಆಮೇಲೆ ಅವ್ರು ಹೋದ್ಮೇಲೆ ಇವಾಗ ಗಿರಿ ದಡಿ ಗಿರಿ ಅವನು ಮಾಡ್ತಾ ಇದ್ದ ಇನ್ಯಾರೋ ಮಾಡ್ತಿದ್ದಾರೆ ಅಂತ ಕಾಣುತ್ತೆ ಸೊ ಸುಮಾರು ಎಲ್ಲ ಹಳೆಯ ನಟರ ಇದರಲ್ಲಿ ನಮಗೆಲ್ಲ ಒಂಥರೋ ಏನು ಗೊತ್ತಾ ರಂಗಕಲಾವಿದರು ಅಂದಮೇಲೆ ಅವ್ರಿಗೆ ವಾಯ್ಸ್ಗಳು ಚೆನ್ನಾಗಿರುತ್ತೆ ರೀ ಹಾಡು ಹೇಳೋಕ್ಕೂ ರೆಡಿ ಇವನ್ ಬ ಇದು ಜನಪದ ಗೀತೆ ಸಿನಿಮಾ ಹಾಡುಗಳು ಯಾವುದಾದ್ರೂ ಸರಿ ಆ ಥರ ನಮ್ದೆಲ್ಲ ಥ್ಯಾಂಕ್ ಯು ಸಾರಿ ನಾನು ನಿಮ್ಮನ್ನು ಒಂದೆರಡು ಸರ್ತಿ ಏ ನೀವು ಬರ್ತೀನಿ ಅನ್ಬಿಟ್ಟು ಬರಲಿಲ್ಲ ಅಂದ ಕೋಪ ಮಾಡ್ಕೊಂಡಿದ್ದು ಉಂಟು ಐ ಆಮ್ ಸಾರಿ ನಾನು ನಿಮ್ಮನ್ನು ಕ್ಷಮೆ ಕೇಳಬೇಕೀಗ ನಿಜ ಹೇಳಬೇಕಂದ್ರೆ ಅದಕ್ಕೆ ನಾನು ಅದೇ ಅಯ್ಯೋ ಇವತ್ತು ಬರ್ತಾರೋ ಇಲ್ಲೋ ಐದು ಗಂಟೆ ಆಯಿತು ಐದುವರೆ ಆಯಿತು ನಿಮ್ಮದು ಫೋನ್ ಇರಲಿಲ್ಲ ಅಲ್ಲ ಓಹ್ ಹಂಗಾರೆ ಇವತ್ತು ಕೊಟ್ಟರು ಕೈ ಅದಕ್ಕೆ ನಾನು ಐದುವರೆಗೆ ರೆಡಿ ಐದು ಗಂಟೆಗೆ ರೆಡಿ ಆಗಿಬಿಟ್ಟಿದ್ದೆ ಯಾಕೋ ಆಯ್ತು ಐದು ಕಾಲ ಆಯಿತು ಬರಲಿಲ್ಲಲ್ಲ ಹಂಗಾರೆ ಇವತ್ತು ಬರ್ತಾರೋ ಇಲ್ಲೋ ಅಂದ್ಕೊಂಡು ನಾನು ನಿಮ್ಮ ನಂಬರ್ ಬೇರೆ ನನ್ನ ಹತ್ತಿರ ಇಲ್ಲ ಸೊ ಹೀಗಾಗಿ ಏನು ಮಾಡಲಿ ಅಂತ ಅಂದ್ಕೊಂಡು ಆಮೇಲೆ ನಿಮ್ಮದು ಫೋನು ಲ್ಯಾಂಡ್ಲೈನಿಗೆ ಬಂದ ತಕ್ಷಣ ಓ ಕನ್ಫರ್ಮ್ ಆಯಿತು ಓ ಮೋಸ್ಟ್ಲಿ ಈಸ್ ಇಸ್ ಕಮ್ಮಿಂಗ್ ಅಂತ ಖುಷಿ ಆಯಿತು ಆ್ಯಕ್ಚುಲಿ ಥ್ಯಾಂಕ್ಸ್ ಸರ್ ರವಿ ಸರ್ ಅಲ್ಲ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟವರೆಗೂ ಬಂದು ನನ್ನ ಇಷ್ಟು ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ ನಾನು ವಿಪರೀತ ಮಾತಾಡಿದೆ ಅನಿಸುತ್ತೆ ನನ್ನ ಇದು ತೊಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಬೆಲ್ ಐಕನ್ನ ಒತ್ತಿ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಅಂತೆ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು